ನಮಸ್ಕಾರ ಸುದ್ದಿ ಸಮಯಕ್ಕೆ ಸ್ವಾಗತ ಇದು ಲೋಕಲ್ ಎಕ್ಸ್‌ಪ್ರೆಸ್ ನಾನು ಮಹಾರುದ್ರಡಾ ಕುಳಗಿ ಇದೀಗ ಮುಖ್ಯಾಂಶಗಳು ನಾಡಿನ ಸಮಸ್ತ ಮಹಾಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಜಗತ್ತಿಗೆ ಆವರಿಸಿದ ವಿಘ್ನಗಳು ಲಂಬೋದರ ದೂರ ಮಾಡಲಿ ಶ್ರೀ ರವೀಂದ್ರ ಸ್ವಾಮಿ ಕೋವಿಡ್ ಭಯದ ಮಧ್ಯೆಯೂ ಗಣಪತಿ ವಿಗ್ರಹಗಳ ಖರೀದಿ ಬಲುಜೋರು ಪರಿಸರ ಸ್ನೇಹಿ ವಿಗ್ರಹಗಳಿಗಿಂತಲೂ ಕಲರ್ಫುಲ್ ವಿಗ್ರಹಗಳಿಗೆ ಬೇಡಿಕೆ ಜಾಸ್ತಿ ಆದರೂ ತೋಲ್ ಆಮದಾನಿ ಇಲ್ಲ ಎಂದರು ವ್ಯಾಪಾರಿಗಳು ಬೀದರ್ ನಗರದ ಚಿದ್ರಿಯಲ್ಲಿ ವಿಶ್ವ ಫಿಜಿಯೋಥೆರಪಿ ದಿನ ಆಚರಣೆ ಸರ್ಜರಿ ಅನ್ನೋದು ತಂದೆ ಇದ್ದಂತೆ ಫಿಜಿಯೋಥೆರಪಿ ಅಂದರೆ ತಾಯಿ ಇದ್ದಂತೆ ಡಾಕ್ಟರ್ ರಾಜಶೇಖರ್ ಸೇಡಂಕರ್ ಹುಲ್ಸೂರು ತಾಲೂಕಿನ ವಿವಿಧ ಹಳ್ಳಿಗಳಿಗೆ ಬೆಳೆ ಹಾನಿ ನಿಮಿತ್ತ ಹೊಲಗಳಿಗೆ ಭೇಟಿ ಹಾನಿಗೊಳಗಾದ ಬೆಳೆಗಳ ಸಮೀಕ್ಷೆ ಮಾಡಿ ಮಾಹಿತಿ ನೀಡುವಂತೆ ಶ್ರೀ ಪ್ರಭು ಚವ್ಹಾಣ್ ಅಧಿಕಾರಿಗಳಿಗೆ ಸೂಚನೆ ಬಾಲ್ಕಿ ಎಪಿಎಂಸಿಯಲ್ಲಿ ಕಳುವಾದ 25 ತೊಗರಿ ಚೀಲಗಳನ್ನು ಕಳ್ಳರಿಂದ ಹಿಡಿದುಕೊಟ್ಟ ಬಾಲ್ಕಿ ಪೊಲೀಸರು ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ ಅಂಗಡಿ ಮಾಲೀಕರು ವಾರ್ತೆಗಳ ವಿವರ ಏಕತಾ ಫೌಂಡೇಶನ್ ಔರಾದ್ ಅಧ್ಯಕ್ಷರಾದ ಶ್ರೀ ರವೀಂದ್ರ ಸ್ವಾಮಿಯವರು ಹಾಗೂ ಸುದ್ದಿ ಸಮಯ ವಾಹಿನಿಯ ಗೌರವ ಸಂಪಾದಕರಾದ ಶ್ರೀಮತಿ ಅರುಣಾ ರವೀಂದ್ರ ಸ್ವಾಮಿಯವರು ನಾಡಿನ ಸಮಸ್ತ ಮಹಾಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಎರಡು ವರ್ಷಗಳಿಂದ ವಿಶ್ವಕ್ಕೆ ಆಗಮಿಸಿದ ಕೋವಿಡ್ ವೈರಸ್ ಎಂಬ ಸಂಕಷ್ಟವನ್ನ ವಿಘ್ನೇಶ್ವರನು ದೂರ ಮಾಡಲಿ ಸರ್ವರ ಜೀವನದಲ್ಲಿ ಬೆಳಕು ಮೂಡಿಸಲಿ ವಿಘ್ನಗಳನ್ನು ದೂರ ಮಾಡುವ ವಿಘ್ನೇಶ್ವರನಿಂದ ವಿಶ್ವ ಸುಂದರವಾಗಿ ಬೆಳಗಲಿ ಕಾರ್ಗತ್ತಲೆಂಬ ಕಷ್ಟಗಳು ಸಂಪೂರ್ಣ ತೊಲಗಿ ಹುಣ್ಣಿಮೆಯ ಚಂದಿರನಂತೆ ಜಗವು ಜಗಮಗಿಸಲಿ ಎಂದು ಶುಭ ಕೋರಿದಲ್ಲದೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೋವಿಡ್ ವ್ಯಾಕ್ಸಿನ್ ಪಡೆದು ಕೋವಿಡ್ ಮುಕ್ತ ಜಿಲ್ಲೆಗೆ ಸಹಕರಿಸಬೇಕೆಂದು ಶ್ರೀ ರವೀಂದ್ರ ಸ್ವಾಮಿಯವರು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ವಿಶ್ವದಲ್ಲಿ ಕೋವಿಡ್ ವೈರಸ್ ಹರಡಿ 2 ವರ್ಷಗಳು ಗತಿಸಿವೆ ಕಳೆದ ಬಾರಿಯೂ ಗಣೇಶ ವಿಗ್ರಹಗಳ ಮಾರಾಟವಿಲ್ಲದೆ ಕಂಗಲಾಗಿರುವ ವಿಗ್ರಹ ತಯಾರಕರು ಹಾಗೂ ಮಾರಾಟಗಾರರು ಈ ವರ್ಷವೂ ಅದೇ ರಾಗ ಅದೇ ಹಾಡು ಎಂಬಂತಾಗಿದೆ ನಮಗೆ ಜಾಸ್ತಿ ಆಮದಾನಿ ಇಲ್ಲರಿ ಕೋವಿಡ್ ಸಲುವಾಗಿ ಬೆಲೆ ಜಾಸ್ತಿ ಮಾಡಿದ್ರಿಂದ ಅಷ್ಟೇನು ಜನ ಖರೀದಿ ಮಾಡುತ್ತಿಲ್ಲ ಸುಮ್ಮನೆ ಸಣ್ಣ ಪುಟ್ಟ ಮೂರ್ತಿಗಳನ್ನು ಕೊಂಡೊಯ್ದು ಪೂಜೆ ಮಾಡುತ್ತಿದ್ದಾರೆ ಎಂದು ಗಣೇಶ ವಿಗ್ರಹಗಳ ಮಾರಾಟಗಾರರಾದ ಶ್ರೀ ಠಾಕೂರ್ ವಿಜಯ ಸಿಂಗ್ ಅವರು ತಿಳಿಸಿದರು ಬೀದರ್ ನಗರದ ಮೋಹನ್ ಮಾರ್ಕೆಟ್ ಮತ್ತು ಇನ್ನಿತರ ಕಡೆಗಳಲ್ಲಿ ಮಾರಾಟಕ್ಕೆಂದು ಕಲರ್ಫುಲ್ ಗಣೇಶ ವಿಗ್ರಹಗಳನ್ನು ಇಡಲಾಗಿತ್ತು ಪರಿಸರ ಸ್ನೇಹಿ ಗಣಪನನ್ನು ಕೊಂಡೊಯ್ಯಲು ಜನರು ಸುತರಾಮ್ ಒಪ್ಪುತ್ತಿಲ್ಲ ಒಂದೆಡೆ ಪರಿಸರ ಸ್ನೇಹಿ ಗಣಪ ಕೂಡಿಸಬೇಕೆಂದು ಸರ್ಕಾರ ಹೇಳುತ್ತೆ ಪರಿಸರವಾದಿಗಳು ಹೇಳ್ತಾರೆ ಆದರೆ ಸರ್ಕಾರದ ಆದೇಶಗಳನ್ನು ಯಾರು ತಾನೇ ಪಾಲಿಸುತ್ತಾರೆ ಮಾರ್ಕೆಟ್ನಲ್ಲಿ ಮಣ್ಣಿನ ಗಣೇಶ ವಿಗ್ರಹಗಳಿಗಿಂತ ಪಿಯುಪಿ ಗಣೇಶನ ಮೂರ್ತಿಗಳೇ ಹೆಚ್ಚು ಮಾರಾಟವಾಗುತ್ತಿದ್ದವು ಗಣೇಶನ ಪೂಜೆಗಾಗಿ ಕರ್ಕಿ ಹೂವು ಹಣ್ಣು ಬಣ್ಣ ಬಣ್ಣದ ಪ್ಲಾಸ್ಟಿಕ್ ಹಾರಗಳು ಸೇರಿದಂತೆ ಅನೇಕ ರೀತಿಯ ಪೂಜಾ ಸಾಮಗ್ರಿಗಳನ್ನು ಖರೀದಿಸುವಲ್ಲಿ ಮಹಿಳೆಯರು ಮಗ್ನರಾಗಿದ್ದರು ಗಣೇಶ ವಿಗ್ರಹ ಪ್ರತಿಷ್ಠಾಪನೆಯ ದಿವಸವಾದ ಇಂದು ನಗರದ ಮೋಹನ್ ಮಾರ್ಕೆಟ್ ತುಂಬಿ ತುಳುಕುತ್ತಿತ್ತು ಎಲ್ಲೆಲ್ಲೂ ಟ್ರಾಫಿಕ್ ಜಾಮ್ ಆಗಿತ್ತು ಜನರು ಕೋವಿಡ್ ನಿಯಮಗಳನ್ನು ಪಾಲಿಸದೆ ಸಾಮಾಜಿಕ ಅಂತರ ಮರೆತಿದ್ದರು ಹಲವು ಜನರು ಮಾಸ್ಕ್ ಕೂಡ ಧರಿಸಿರಲಿಲ್ಲ ಹಬ್ಬ ಹರಿದಿನಗಳು ಅದೆಷ್ಟೇ ಆಚರಣೆ ಮಾಡಲಿ ಆದರೆ ಕೋವಿಡ್ ನಿಯಮಗಳನ್ನು ಪಾಲಿಸಿ ಆಚರಿಸಿದರೆ ಇನ್ನೂ ಉತ್ತಮ ಎಂಬುದು ನಮ್ಮ ಕಳಕಳಿಯಾಗಿದೆ ವ್ಯಾಪಾರ ಏನು ಬರಲ ವ್ಯಾಪಾರ ಬರಲು ಸರ್ ರೇಟ್ ಹೆಚ್ಚಿಗೆ ಅಂತಂದ್ರೆ ಎಲ್ಲರೂ ಆ ಕಡೆ ನಡೆದ್ರು ರೇಟಿಗೆ ಅಲ್ಲಿ ಹೆಚ್ಚಿಗೆ ಸಿಕ್ಕಿದ್ದಾರೆ ರೇಟ್ ಇಲ್ಲಿ ಕಾರೋಬಾರ ಇಲ್ಲ ಕೋವಿಡ್ ಕಡೆಯಿಂದ ಗುಡ ಇಲ್ಲಿ ಸ್ಕೂಲ್ದಾಗ ಎಲ್ಲ ಕೊಡಿಸ್ತಿರಲ್ಲ ಸರ್ ಅದು ಕ್ಯಾನ್ಸಲ್ ಆಗಿನ ಕಡೆಯಿಂದ ಅಷ್ಟು ಸೆಲ್ ಆಗಲ್ಲ ನಿಮ್ಮ ಹೆಸರು ಠಾಕೂರ್ ವಿಜಯ ಸಿಂಗ್ ಬೀದರ್ ನಗರದ ಚಿದ್ರಿಯಲ್ಲಿರುವ ಫಿಜಿಯೋಥೆರಪಿ ಸನ್ರೈಸ್ ಕಾಲೇಜಿನಲ್ಲಿ ವಿಶ್ವ ಫಿಜಿಯೋಥೆರಪಿ ದಿನ ಆಚರಣೆ ಮಾಡಲಾಯಿತು ನಗರದ ವೈದ್ಯರು ಹಾಗೂ ಫಿಜಿಯೋಥೆರಪಿ ಕೇಂದ್ರದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಿದರು ಇದೇ ವೇಳೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ವ್ಯಾಯಾಮ ಮತ್ತು ಫಿಜಿಯೋಥೆರಪಿ ಕುರಿತು ಮಾಹಿತಿ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಬೀದರ್ ನಗರದ ಖ್ಯಾತ ವೈದ್ಯರಾದ ಡಾಕ್ಟರ್ ರಾಜಶೇಖರ್ ಸೇಡಂಕರ್ ಅವರು ಮಾತನಾಡಿ ಸರ್ಜರಿ ಎಂದರೆ ತಂದೆ ಇದ್ದಂತೆ ಆದರೆ ಫಿಜಿಯೋಥೆರಪಿ ಎಂದರೆ ತಾಯಿ ಇದ್ದಂತೆ ಹಲವಾರು ರೋಗಿಗಳಿಗೆ ಫಿಜಿಯೋಥೆರಪಿಯಿಂದ ಅನೇಕ ರೋಗಗಳು ಗುಣಮುಖವಾಗಿವೆ ಏಕೆಂದರೆ ಇದೊಂದು ಯೋಗ ಇದ್ದಂತೆ ಯೋಗ ಮಾಡಿದಾಗ ಶರೀರ ಹೇಗೆ ಗಟ್ಟಿಮುಟ್ಟಾಗಿರುತ್ತದೆಯೋ ಹಾಗೆ ಫಿಜಿಯೋಥೆರಪಿ ಮಾಡಿಕೊಂಡರೆ ಶರೀರ ಸಮತೋಲನದಿಂದ ಕೂಡಿರುತ್ತದೆ ಹೀಗಾಗಿಯೇ ವೈದ್ಯ ಕ್ಷೇತ್ರದಲ್ಲಿ ಫಿಜಿಯೋಥೆರಪಿಯನ್ನು ತಾಯಿ ಎಂದು ಕರೆಯಲಾಗುತ್ತದೆ ಏಕೆಂದರೆ ಯಾವುದೇ ಶರೀರದ ಭಾಗವನ್ನು ಆಪರೇಷನ್ ಮಾಡಿದ ನಂತರ ಫಿಜಿಯೋಥೆರಪಿ ರೋಗಿಯ ಶರೀರವನ್ನು ಗಟ್ಟಿಗೊಳಿಸುತ್ತದೆ ಎಂದು ಡಾಕ್ಟರ್ ರಾಜಶೇಖರ್ ಸೇಡಂಕರ್ ಅವರು ತಿಳಿಸಿದರು ಇದೇ ವೇಳೆ ಶಾಂತಿ ಫಿಜಿಯೋಥೆರಪಿ ಮಾಲೀಕರಾದ ಬಸವರಾಜ್ ಭರಶೆಟ್ಟಿ
ಭೇಟಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಭಿಜಿತ್ ಪಾಟೀಲ್, ಡಾಕ್ಟರ್ ಮಾಜಿದ್ ಖಾನ್, ಡಾಕ್ಟರ್ ಇರ್ಷಾದ್ ನಾವೀದ್, ಡಾಕ್ಟರ್ ಖಾಜಾ ಮೊಯಿನುದ್ದೀನ್, ಡಾಕ್ಟರ್ ಮೊಹಮ್ಮದ್ ಉಮರ್ ಶೇಖ್, ಡಾಕ್ಟರ್ ಮೊಹಮ್ಮದ್ ರೌಫುದ್ದೀನ್ ಕಚೇರಿವಾಲ, ಮೊಹಮ್ಮದ್ ಶೌಕತ್ ಅಲಿ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಸುದ್ದಿ ಸಮಯದಲ್ಲಿ ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಮತ್ತೆ ಸುದ್ದಿ ಸಮಯ ವಾರ್ತೆಗಳಿಗೆ ಸ್ವಾಗತ. ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದಾಗಿ ಹುಲಸೂರು, ಗೋಲ್ಟಾ, ಬೇಟ್ಬಾಲ್ಕುಂದ ಸೇರಿದಂತೆ ಬಸವಕಲ್ಯಾಣ ತಾಲೂಕಿನ ಅನೇಕ ಹಳ್ಳಿಗಳಲ್ಲಿ ತೊಗರಿ, ಸೋಯಾ ಮತ್ತು ಇನ್ನಿತರ ಬೆಳೆಗಳು ಹಾನಿಯಾಗಿವೆ. ಹೊಲಗಳಲ್ಲಿ ನೀರು ನಿಂತು ಬೆಳೆಗಳು ನೆಲಕಚ್ಚಿವೆ. ಹೀಗಾಗಿ ಈ ಗ್ರಾಮಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಪಶು ಸಂಗೋಪನಾ ಸಚಿವರಾದ ಶ್ರೀ ಪ್ರಭು ಚವ್ಹಾಣ್ ಅವರು ಭೇಟಿ ನೀಡಿ ಹಾನಿಗೊಳಗಾದ ಬೆಳೆಗಳನ್ನು ವೀಕ್ಷಿಸಿ ಕೂಡಲೇ ಸಮೀಕ್ಷೆ ಮಾಡಿ ಮಾಹಿತಿ ನೀಡಬೇಕೆಂದು ಅಧಿಕಾರಿಗಳಿಗೆ ತಿಳಿಸಿದರು. ಹುಲಸೂರು ತಾಲೂಕಿನಲ್ಲಿ 4000 ಹೆಕ್ಟೇರ್ನಲ್ಲಿ ಬೆಳೆಗಳು ನಾಶವಾಗಿವೆ. ಬಸವಕಲ್ಯಾಣ ತಾಲೂಕಿನಲ್ಲಿ 900 ಹೆಕ್ಟೇರ್ ಜಮೀನಿನಲ್ಲಿ ಬೆಳೆಗಳು ನಾಶವಾಗಿವೆ ಎಂದು ಅಂದಾಜಿಸಲಾಗಿದೆ ಎಂದು ಕೃಷಿ ಅಧಿಕಾರಿಗಳಾದ ಮಾರ್ತಾಂಡ ಅವರು ಸುದ್ದಿ ಸಮಯಕ್ಕೆ ತಿಳಿಸಿದರು. ಇತ್ತೀಚೆಗೆ ಭಾಲ್ಕಿ ಎಪಿಎಂಸಿಯಲ್ಲಿರುವ ಅನಿಲ್ ಕುಮಾರ್ ವಾಡೆಯವರ ಶಿವಶಕ್ತಿ ಟ್ರೇಡಿಂಗ್ ಕಂಪನಿಯಿಂದ ಕಳ್ಳರು 25 ತೊಗರಿ ಚೀಲಗಳನ್ನು ಕಳವು ಮಾಡಿಕೊಂಡು ಹೋಗಿದ್ದರು.
ಅಂಗಡಿಯ ಶಟರ್ ಕೀ ಒಡೆದು ಒಳಗಿರುವ ಬಾಗಿಲು ಮುರಿದು ರಾತ್ರೋರಾತ್ರಿ ಕಳ್ಳತನ ಮಾಡಿದರು. ಆದರೆ ಭಾಲ್ಕಿಯ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಸತತ ಪರಿಶ್ರಮ ಮತ್ತು ನಿರಂತರ ಪ್ರಯತ್ನದಿಂದ ಈ ಚೀಲಗಳನ್ನು ಮರಳಿ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಅನಿಲ್ ಕುಮಾರ್ ವಾಡೆ ಹಾಗೂ ಮಾರುಕಟ್ಟೆಯ ಇನ್ನಿತರ ವ್ಯಾಪಾರಿಗಳು ಮತ್ತು ಅಂಗಡಿ ಮಾಲೀಕರು ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಶಂಕರ ಕೊಟ್ಟಿಗಳೆ ಇವರು ಮಾಲು ಅಂಗಡಿಯನ್ನು ಕಳುವಾಗಿದ್ದನು. ನಮ್ಮ ಭಾಲ್ಕಿ ನಗರದ ಪೊಲೀಸ್ DYSP ಅವರು ನಮಗೆ ಡೇ ನೈಟ್ ವರ್ಕ್ ಮಾಡಿ ಅದು ಕಳುವಾಗಿದ್ದ ಚೀಲವನ್ನು ಹಿಡಿದುಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೆ ನಾವು ತುಂಬ ಧನ್ಯವಾದ ಹೇಳ್ತಾ ಇದ್ದೀವಿ. ಆಮೇಲೆ ಅವರು ಇದಕ್ಕಿಂತ ಮುಂಚೆ ನಮಗೂ ಚಾಲೆಂಜ್ ಮಾಡಿದರು, ನಿಮ್ಮ ಚೀಲವನ್ನು ಕಳುವಾಗಿದ್ದನ್ನು ನಿಮಗೆ ಹಿಡಿದು ಕೊಡ್ತೀವಿ ಅಂತ. ಅದು ಮಾತಿನ ಪ್ರಕಾರ ಅವರು ನಮಗೆ ಪ್ರೊಟೆಕ್ಷನ್ ಕೊಟ್ಟು ನಮ್ಮ ಕಳುವಾಗಿದ್ದ ಮಾಲನ್ನು ಹಿಡಿದುಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಭಾಲ್ಕಿ ನಗರದ ಪೊಲೀಸ್ ಠಾಣೆಯಾದ DYSP ಅವರಿಗೆ ನಾವು ತುಂಬ ಧನ್ಯವಾದವನ್ನು ಹೇಳ್ತಾ ಇದ್ದೀವಿ. ಅವ್ರ ಪರಿಶ್ರಮದಿಂದ ನಮ್ದೆಲ್ಲ ಮಾಲು ವಾಪಸ್ ಬಂದಿದೆ. ಅವ್ರು ಮತ್ತೊಂದು ಸಲ ಥ್ಯಾಂಕ್ಸ್ ಹೇಳ್ತೀನಿ. ಸಾಹೇಬ್ ಅಲ್ಲಿ ಸರ್ಕಲ್ ಸಾಹೇಬ್ಲ ಧನ್ಯವಾದ. ಅಮ್ಮ ಮಾಲು ಉಟ್ಕೊಂಡಿಲ್ಲ ಬತ್ತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಡಿನ ಸಮಸ್ತ ಮಹಾಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಜಗತ್ತಿಗೆ ಆವರಿಸಿದ ವಿಘ್ನಗಳು ಲಂಬೋದರ ದೂರ ಮಾಡಲಿ ಶ್ರೀ ರವೀಂದ್ರ ಸ್ವಾಮಿ. ಕೋವಿಡ್ ಭಯದ ಮಧ್ಯೆಯೂ ಗಣಪತಿ ವಿಗ್ರಹಗಳ ಖರೀದಿ ಬಲು ಜೋರು. ಪರಿಸರ ಸ್ನೇಹಿ ವಿಗ್ರಹಗಳಿಗಿಂತಲೂ ಕಲರ್ಫುಲ್ ವಿಗ್ರಹಗಳಿಗೆ ಬೇಡಿಕೆ ಜಾಸ್ತಿ. ಆದರೂ ತೋಲ್ ಆಮದಾನಿ ಇಲ್ಲ ಎಂದರು ವ್ಯಾಪಾರಿಗಳು. ಬೀದರ್ ನಗರದ ಚಿದ್ರಿಯಲ್ಲಿ ವಿಶ್ವ ಫಿಸಿಯೋಥೆರಪಿ ದಿನ ಆಚರಣೆ. ಸರ್ಜರಿ ಅನ್ನೋದು ತಂದೆ ಇದ್ದಂತೆ, ಫಿಸಿಯೋಥೆರಪಿ ಅಂದರೆ ತಾಯಿ ಇದ್ದಂತೆ ಡಾಕ್ಟರ್ ರಾಜಶೇಖರ್ ಸೇಡಂಕರ್. ಹುಲ್ಸೂರು ತಾಲೂಕಿನ ವಿವಿಧ ಹಳ್ಳಿಗಳಿಗೆ ಬೆಳೆ ಹಾನಿ ನಿಮಿತ್ತ ಹೊಲಗಳಿಗೆ ಭೇಟಿ. ಹಾನಿಗೊಳಗಾದ ಬೆಳೆಗಳ ಸಮೀಕ್ಷೆ ಮಾಡಿ ಮಾಹಿತಿ ನೀಡುವಂತೆ ಶ್ರೀ ಪ್ರಭು ಚೌಹಾಣ್ ಅಧಿಕಾರಿಗಳಿಗೆ ಸೂಚನೆ. ಭಾಲ್ಕಿ APMCಯಲ್ಲಿ ಕಳುವಾದ 25 ತೊಗರಿ ಚೀಲಗಳನ್ನು ಕಳ್ಳರಿಂದ ಹಿಡಿದುಕೊಟ್ಟ ಭಾಲ್ಕಿ ಪೊಲೀಸರು. ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ ಅಂಗಡಿ ಮಾಲೀಕರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗೆ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.